ಮಾವ ಬನ್ನಿ ಮಾವ, ನಾನೇ ತಿಂಡಿ ತಿಂದಮೇಲೆ ನಿಮ್ಮ ರೂಮು ಬರೋಣ ಅನ್ಕೊಂಡಿದ್ದೆ. ಟ್ಯಾಬ್ಲೆಟ್ಸ್ ತಗೊಂಡ್ರ ಮಾವ? ಇಲ್ಲ ಮಾ, ಈಗ ತಗೋಬೇಕು. ಅಯ್ಯೋ, ಈಗಾಗಲೇ ಲೇಟ್ ಆಯ್ತಲ್ಲ ಮಾವ. ನಾನು ಮೊದಲೇ ನಿಮಗೆ ಮಾತ್ರೆ ಕೊಟ್ಟು ಆಮೇಲೆ ತಿಂಡಿಗೆ ಬರಬೇಕಿತ್ತು. ಸೊಸೆಮ್ಮ, ಸಾಹೇಬ ದಿನ ತಿಂಡಿ ಆಗಲಿಲ್ಲ. ಏನು ನಿಜವಾಗ್ಲೂ? ಏನು ಮಾವ ನೀವು? ಲೇ ಚಂದ್ರಿ, ನನಗೆ ಮೊದಲೇ ಹೇಳೋದಲ್ವೇನೆ, ನನ್ನ ತಿಂಡಿಗೆ ಬರ್ತಾನೆ ಇರಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಈಗ ತಗೋತೀನಿ. ಆದರೂ ಮಾವ, ನನಗೆ ಈ ವಿಷಯ ಗೊತ್ತಿಲ್ಲದೆ ನಾನು ತಿಂಡಿ ತಿನ್ನೋಕೆ ಬಂದೆ. ಐ ಆಮ್ ಸಾರಿ ಮಾವ. ನೀವು ಆಲ್ರೆಡಿ ತಿಂಡಿ ತಿಂದಿರ್ತೀರಾ, ಮಾತ್ರೆ ತಗೊಂಡು ರೆಸ್ಟ್ ಮಾಡ್ತಿರ್ತೀರಾ ಅಂತ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಖಂಡಿತ ಪರವಾಗಿಲ್ಲ ಬಿಡಮ್ಮ, ಏನು ತೊಂದರೆ ಇಲ್ಲ. ಇಲ್ಲ ಮಾವ, ನಿಮ್ಮ ಕೇರ್ ತಗೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನಾನು ನನಗೆ ಹಸಿವಾಯಿತು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಬಂದು ಕೂತ್ಬಿಟ್ಟೆ. ನನ್ನ ಕ್ಷಮಿಸಿ ಮಾವ. ಅಕ್ಕ, ನೀವು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು. ಈಗ ನೀವು ಒಬ್ಬರೇ ಅಲ್ಲ, ನಿಮ್ಮನ್ನು ನಂಬಿ ನಿಮ್ಮ ಹೊಟ್ಟೆನಾಗೆ ಒಂದು ಜೀವ ಬೆಳೀತೈತೆ. ಲೇ ಸುಮ್ಮನೆ ರೇ, ನನ್ನ ಮಾವ ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ರೆ. ಮಾವ ನೀವು ಕೂತ್ಕೊಳ್ಳಿ, ನಾನೇ ನಿಮಗೆ ತಿಂಡಿ ಬಡಿಸ್ತೀನಿ. ಬೇಡ ಬೇಡ, ನೀನು ಕೂತ್ಕೊಳ್ಳಮ್ಮ. ಅದಕ್ಕ ನೀವು ಬಡಿಸಿ. ಮಾವ, ನೀವಿನ್ನೂ ರಾಮಭಾವನ ನೆನಪಲ್ಲ ಇದ್ದೀರಾ ಅಲ್ವಾ? ನನಗೆ ಗೊತ್ತು ಮಾವ, ನೀವು ಅಷ್ಟು ಬೇಗ ಮರೆಯೋದಿಲ್ಲ ಅಂತ. ಅದು ಅಲ್ಲದೆ ಭಾವ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದನ್ನು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಮಾವ. ಸೊಸೆಮ್ಮ, ಮೊದಲು ತಿಂಡಿ ಮಾಡಿ, ಆಮ್ಯಾಕಿದ್ದ ಬಗ್ಗೆ ಮಾತಾಡ್ಬೋದು.